ಕಾನೂನಿನಲ್ಲಿ ಕೂಡ ಬದಲಾವಣೆ ತರಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ. ಇಷ್ಟನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್ಕಾರ ಬಹಳ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಈಗ ಆಕೆ ಬಂದಿರೋದ್ರ ಬಗ್ಗೆ ಹಲವು ವ್ಯಾಖ್ಯಾನಗಳು, ಒಂದು ತಿಂಗಳಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಕೇವಲ 8 ದಿವಸಕ್ಕೆ ಹಿಂದೆ ಬಂದಿದ್ದಾರೆ ಈ ನಗರಕ್ಕೆ ಅಂತೇಳಿ. ಆಕೆ ಯಾರು ಕೂಡ ಇಲ್ಲಿವರೆಗೂ ಕೂಡ ಸಾವಾಗಿದೆ, 24 ಆಗಿದೆ. ಇವತ್ತು ಎಲ್ಲ ರೀತಿಯ ಪ್ರಯತ್ನ ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅವ್ರ ಸಂಬಂಧದವ್ರು ನಮ್ಮವ್ರು ಇದ್ದಾರೆ ಇಲ್ಲ ಅನ್ನೋವಂಥದ್ದೇ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅದಕ್ಕೋಸ್ಕರನೇ ನಾವೆಲ್ಲವನ್ನು ಕೂಡ ನಾನು ಆರೋಗ್ಯ ಇಲಾಖೆ ವಹಿಸ್ಕೊಂಡು ನಾನು ಮಾತಾಡಲಿಕ್ಕೆ ಹೋಗಲ್ಲ. ಆ ಪ್ರಕರಣದಲ್ಲಿ ಅವರು ವೈಯಕ್ತಿಕ ಪ್ರಕರಣ, ಪೊಲೀಸ್ನವರು ಈಗಾಗಲೇ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಅದನ್ನು ಅವರೇ ತಿಳಿಸ್ತಾರೆ ತನಿಖೆಯಲ್ಲ ಆದಮೇಲೆ ಅದು ಏನಾಗಿದೆ, ಏನು ಆಕೆ ಯಾರು ಅದೆಲ್ಲ ನನಗೆ ಮುಖ್ಯ. ಆಕೆ ಯಾವಾಗ ಬಂದರು ಯಾವಾಗ ಹೋದರು ಇದೆಲ್ಲ ನನಗೇನು ಮುಖ್ಯ ಅಲ್ಲ. ನನಗೆ ಮುಖ್ಯ ಆಯ್ತಿದ್ದು ಇಷ್ಟೇ. ಇವತ್ತು ತುಂಬು ಇವತ್ತು ಏನು ಬಂದಿದ್ದಾರೆ ಹೆಣ್ಮಕ್ಳು ಗರ್ಭಿಣಿ ಏನು ಬಂದಿದ್ದಾರೆ, ಬಾಣಂತಿ ಏನು ಬಂದಿದ್ದಾರೆ, ಆಕೆಯ ಹೆರಿಗೆ ಇಲ್ಲಿ ಆಗಬೇಕಾಗಿತ್ತು, ಆಗಲಿಕ್ಕೆ ಚಿಕಿತ್ಸೆ ಕೊಡಬೇಕಾಗಿತ್ತು. ಕೊಡದೇ ಇರುವಂಥದ್ದು ಸರಿಯಾದ ಸಂದರ್ಭಕ್ಕೆ ಕೊಡದೇ ಇರುವಂಥದ್ದು ವೈಫಲ್ಯ. ಅವ್ರನ್ನ ತಕ್ಷಣ ಜಾರಿಗೆ ಬರುವಂತೆ ಅಮಾನತು ಮಾಡಿದೆ, ಸಸ್ಪೆನ್ಷನ್ ಇಶ್ಯೂ ಮಾಡಿದೆ. ಈಗಾಗಲೇ ಅದರ ಆದೇಶ ಪತ್ರ ಕೂಡ ಇಲ್ಲಿಗೆ ಬಂದಿತ್ತು. ಅವರ ಹೆಸರುಗಳು ಕೂಡ ಇಲ್ಲಿದೆ, ಅವ್ರ ಹೆಸರುಗಳು ಹೇಳಲಿಕ್ಕೆ ಹೋಗೋದಿಲ್ಲ. ಇದರ ಜೊತೆಗೆ ಈಗಾಗಲೇ ನಮ್ಮ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳಲ್ಲಿ ಯಾವುದೇ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದ್ದರೆ, ತುರ್ತು ಆರೋಗ್ಯ ಸೇವೆ ಬೇಕಿದ್ದರೆ, ಯಾವುದೇ ಒಂದು ಮಾಹಿತಿಯನ್ನು ಅಂದರೆ ಇವತ್ತು ತಾಯಿ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಇದ್ದಾಗಲಿ ಇದು ಯಾವುದು ಕೂಡ ಅವಶ್ಯಕತೆ ಇಲ್ಲ, ಈಗಾಗಲೇ ಜಾರಿಯಲ್ಲಿದೆ. ಆದರೂ ಕೂಡ ನಾನು ಮತ್ತೆ ಈ ಒಂದು ಸರ್ಕ್ಯುಲರನ್ನು ಮರು ಇವತ್ತು ನಾನು ಇಶ್ಯೂ ಮಾಡಿಸಿದ್ದೆ. ಈಗಾಗಲೇ ಕಮಿಷನರ್ ಅದು ಕೂಡ ಇಶ್ಯೂ ಮಾಡಿದ್ದಾರೆ. ಆರೋಗ್ಯ ಸೇವೆಯನ್ನು ನೀಡುವಾಗ ರೋಗಿಯ ರಾಷ್ಟ್ರೀಯತೆ, ಜಾತಿ, ವರ್ಗ, ಆರ್ಥಿಕ ಸ್ಥಿತಿಯನ್ನು ಅವಲಂಬಿಸಬಾರದು. ತುರ್ತು ಪರಿಸ್ಥಿತಿಯಲ್ಲಿ ರೋಗಿಯ ನೋವು ಸಂಕಟವನ್ನು ನಿವಾರಿಸುವಂಥದ್ದು ವೈದ್ಯರ, ಶುಶ್ರೂಷಕರ ಮತ್ತು ಇತರೆ ಸಿಬ್ಬಂದಿ ವರ್ಗದ ಆದ್ಯ ಕರ್ತವ್ಯವಾಗಿದೆ. ಆದುದರಿಂದ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳು ತುರ್ತು ಪರಿಸ್ಥಿತಿಯಲ್ಲಿ ರೋಗಿಯು ಯಾವುದೇ ರೀತಿಯ ದಾಖಲೆಗಳನ್ನು ಒದಗಿಸಲು ಒತ್ತಾಯಿಸಬಾರದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ ಅಂತೇಳಿ ಮತ್ತೆ ಈ ಸರ್ಕ್ಯುಲರನ್ನು ನಾವು ಇವತ್ತು ಪುನರುಚ್ಚಾರ ಮಾಡಿ ಇವತ್ತು ಆದೇಶವನ್ನು ಕಳಿಸ್ಕೊಟ್ಟಿದ್ದೇವೆ. ಮತ್ತು ಭಾಳ ಮುಖ್ಯವಾಗಿ ಇನ್ನೊಂದು ಕ್ರಮವನ್ನು ವಹಿಸಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ. ಅದೇನು ಅಂತಂದರೆ ಇಂತಹ ಘಟನೆ ಮುಂದಿನ ದಿನಗಳಲ್ಲಿ ಮರುಕಳಿಸಿದ್ದಲ್ಲಿ ಇಲಾಖೆಯು ಸಂಬಂಧಪಟ್ಟಂಥ ಅಧಿಕಾರಿ ಅಥವಾ ನೌಕರರನ್ನು ಸೇವೆಯಿಂದ ವಜಾಗೊಳಿಸುವುದಲ್ಲದೆ, ಕೇವಲ ಅಮಾನತ್ತಲ್ಲ, ಸೇವೆಯಿಂದನೇ ವಜಾಗೊಳಿಸುವುದಲ್ಲದೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಇವರ ವಿರುದ್ಧ ಹೂಡಲಾಗುವುದು. ಇಷ್ಟು ಗಂಭೀರವಾಗಿ ನಮ್ಮ ಸರ್ಕಾರ ತೆಗೆದುಕೊಂಡಿದೆ, ನಮ್ಮ ಇಲಾಖೆ ತೆಗೆದುಕೊಂಡಿದೆ. ಇವತ್ತು ನಾವು ಈಗ ಮತ್ತು ಇನ್ನೊಂದು ಇಂಪಾರ್ಟೆಂಟು, ಡಿಸ್ಟ್ರಿಕ್ಟ್ ಸರ್ಜನ್ಗೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಯಾರು ನೀವು ಹೇಳ್ತಾ ಇದ್ದೀರಲ್ಲ ಈ ಆಸ್ಪತ್ರೆಯ ಉನ್ನತ ಮಟ್ಟದ ಅಧಿಕಾರಿಗಳು ಅವ್ರಿಗೂ ಕೂಡ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ದೇವೆ. 24 ಒಳಗಡೆ ಅವರ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ಎದುರು ನೋಡ್ತೇವೆ. ಅದು ಸರಿಯಾಗಿಲ್ಲದೆ ಹೋದರೆ ಅದು ಅವ್ರ ಮೇಲೂ ಕೂಡ ಕ್ರಮ ಆಗ್ತದೆ. ಇಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡಲಿಕ್ಕೆ ನಾವು ಬಂದಿಲ್ಲ. ಇಲ್ಲಿನ ಸರ್ಕಾರ ಏನಕ್ಕೆ ಬಂದಿದೆ ಅಂತಂದರೆ ಈ ಘಟನೆಯನ್ನು ಭಾಳ ಗಂಭೀರವಾಗಿ ನಾವು ನೋಡ್ತಾ ಇದ್ದೇವೆ, ಗಂಭೀರವಾಗಿ ನಾವು ಅವಲೋಕಿಸ್ತಾ ಇದ್ದೇವೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅಮಾನವೀಯವಾಗಿ ವರ್ತಿಸಿರ್ತಕ್ಕಂಥ ಯಾವುದೇ ಅಧಿಕಾರಿಗಳ ಮೇಲೂ ಕೂಡ ಮುಲಾಜಿಲಿಗೆ ಅವ್ರನ್ನ ಕ್ರಮ ತೆಗೆದುಕೊಳ್ಳಿದ್ದೇವೆ, ತೆಗೆದುಕೊಳ್ತೀವಿ ಕೂಡ. ಇನ್ನೂ ಕೂಡ ಹೆಚ್ಚಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದು ಅವ್ರಿಗೂ ಕೂಡ ಕ್ರಮ ಆಗ್ತದೆ. ಇದರ ಜೊತೆಗೆ ಮುಂದೆ ಯಾವುದೇ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಊರಿನಲ್ಲಿ ಈ ರೀತಿಯ ಘಟನೆ ನಡೀಬಾರದು ಅಂತೇಳಿ ಸರ್ಕಾರ ಕಾನೂನಿನಲ್ಲಿ ಕೂಡ ಬದಲಾವಣೆ ತರಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ. ಇಷ್ಟನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್ಕಾರ
ಬಹಳ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ವೃತ್ತಿ ಧರ್ಮದ ಅನುಗುಣವಾಗಿ ಇವರು ಕೂಡ ನಡ್ಕೊಳ್ಬೇಕಾಗ್ತದೆ. ನಡ್ಕೊಳ್ಳದೇ ಇದ್ದರೆ ಇವ್ರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳುವಂಥದ್ದು ಅವಶ್ಯ ಆಗ್ತದೆ. ಸರ್ಕಾರ ಅದನ್ನು ಕೂಡ ತೆಗೆದುಕೊಳ್ಳುತ್ತೆ, ಯಾವುದೇ ರೀತಿ ಹಿಂದೆ ಮುಂದೆ ಮಾಡೋದಿಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ತಿಳಿಸ್ಬೇಕು ಬಯಸ್ತೇನೆ. ಇದೊಂದು ನಿಜವಾಗಿಯೂ ಕೂಡ ಶೋಚನೀಯವಾಗಿರ್ತಕ್ಕಂಥ ಕ್ಷಣ ಮತ್ತು ಅಮಾನವೀಯವಾಗಿರ್ತಕ್ಕಂಥ ಒಂದು ಕೃತ್ಯ ಇಲ್ಲಿ ನಡೆದು ಹೋಗಿದೆ, ಘಟನೆ ನಡೆದು ಹೋಗಿದೆ. ಆ ತಾಯಿ ಮತ್ತು ಎರಡು ನವಜಾತ ಶಿಶು ಎರಡೂ ಕೂಡ ಮರಣ ಆಗಿರುವಂಥದ್ದು ನಿಜವಾಗಿಯೂ ಕೂಡ ಬಹಳ ನೋವನ್ನು ತಂದಿದೆ. ಇಲ್ಲಿ ತನಕ ನಮ್ಮ ಪೊಲೀಸ್ನವರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆಕೆ ಸಂಬಂಧಿಗಳನ್ನು ಹುಡುಕಲಿಕ್ಕೆ. ಇಲ್ಲಿವರೆಗೂ ಕೂಡ ಏನು ಕೂಡ ಸಾಧ್ಯ ಆಗಿಲ್ಲ. ಯಾವುದೋ ದೂರದ ನೆಂಟರು ಒಬ್ಬರು ಮಾತ್ರ ನಾವು ಬೆಳಿಗ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಬಂದ ಮೇಲೆ ಪೋಸ್ಟ್ಮಾರ್ಟಮ್ ಅನ್ನು ಮಾಡಿ ಎಲ್ಲ ರೀತಿಯ ಒಂದು ಸತ್ಯ ಘಟನೆಯನ್ನು ಸತ್ಯಾಂಶವನ್ನು ತಿಳ್ಕೊಳ್ಳುವಂಥದ್ದು ಪೊಲೀಸ್ನವರು ಅದನ್ನು ವರದಿ ಮಾಡ್ತಾರೆ. ಮತ್ತು ಇದರ ಜೊತೆಗೆ ನಾನು ಹೈ ಲೆವೆಲ್ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ನಮ್ಮ ಆರೋಗ್ಯ ಇಲಾಖೆಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮೂರು ಏನು ಗೈನಕಾಲಜಿಸ್ಟ್ ಇದ್ದಾರೆ, ನಮ್ಮ ವಾಣಿ ವಿಲಾಸ್ನ ಸೂಪರಿಂಟೆಂಡೆಂಟ್, ಘೋಷ ಆಸ್ಪತ್ರೆ ಮುಖ್ಯಸ್ಥರು, ಹೀಗೆ ಮೂರು ವೈದ್ಯರನ್ನು ಕೂಡ ಈ ಸಮಿತಿಯಲ್ಲಿ ನೇಮಕ ಮಾಡಿ ತಕ್ಷಣ ಎರಡು ವಾರದ ಒಳಗಡೆ ಇದರ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಕೊಡಲಿಕ್ಕೆ ಕೂಡ ಆದೇಶ ಮಾಡಿದ್ದಾರೆ. ಅದು ಮಾಡೋದಿಲ್ಲ ಅಂಥವ್ರ ವಿರುದ್ಧ ಅಂಥ ಪ್ರಕರಣಗಳು ಬಂದರೆ ಅವರ ವಿರುದ್ಧ ಕಠಿಣ ಕ್ರಮ, ಅಂದರೆ ವಜಾ ಮಾಡುವಂಥ ಕೂಡ ಡಿಸ್ಮಿಸಲ್ ಕೂಡ ಮಾಡೋವಂಥ ಪವರ್ನ ಗೌರ್ಮೆಂಟ್ ಇಟ್ಕೊಳ್ಳುತ್ತೆ. ಅಂದರೆ ಈ ರೀತಿಯ ಒಂದು ಕಾನೂನು ತರಬೇಕು ಅಂತೇಳಿ ನಾನು ಗಂಭೀರವಾದ ಚಿಂತನೆಯನ್ನು ನಾನು ಮಾಡ್ತಾಯಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಒಂದು ನಮ್ಮ ಅಧಿವೇಶನ ಏನಿದೆ ವಿಧಾನಮಂಡಲದ ಅಧಿವೇಶನ ಅದರಲ್ಲಿ ತರಬೇಕು ಅಂತೇಳಿ ಕೂಡ ನಾನು ನಿರ್ದೇಶನ ಮಾಡಿದ್ದೇನೆ. ಇದರ ಜೊತೆಗೆ ಆ ನತದೃಷ್ಟ ಹೆಣ್ಮಗಳು, ಸುಮಾರು 5 ವರ್ಷದ ಹೆಣ್ಮಗಳು, ಆಕೆಗಿರ್ತಕ್ಕಂಥ ಒಂದು ಆಸರೆಯಾಗಿದ್ದಂಥ ಒಂದು ಹೆಣ್ಣುಮಗಳು ಇವತ್ತು ನಿಜವಾಗಲೂ ಕೂಡ ತಂದೆಯೂ ಕೂಡ ಇಲ್ಲವಂತೆ. 1 ವರ್ಷದಿಂದೇ ಅವ್ರ ತಂದೆ ಕೂಡ ತೀರ್ಕೊಂಡಿದ್ದಾರೆ. ಆಕೆಗೆ ಯಾರೂ ಕೂಡ ಇವತ್ತು ನಿರ್ಗತಿಗಳಾಗಿದ್ದಾರೆ. ನತದೃಷ್ಟ ಹೆಣ್ಮಗಳು ಈಗಾಗಲೇ ನಾವು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾಡಳಿತ ಬಾಲಕಿಯ ಮಂದಿರದಲ್ಲಿ